ಏಕಸಂಧಿಗ್ರಾಹಿ ಇದರ ಅರ್ಥವನ್ನು ಹೇಳು ಮಹಾಪ್ರಭು ಅಗಸ್ತ್ಯರು ಹುಟ್ಟಿದ್ದು ಮಡಿಕೆಯಲ್ಲಿ ಓಡಾಡುವುದು ಮೃಗಗಳ ಜೊತೆಯಲ್ಲಿ ಉಡುವುದು ನಾರುಮಡಿ ತಿನ್ನುವುದು ಗೆಡ್ಡೆ ಗೆಣಸು ಹೀಗಿದ್ದರೂ ಕ್ಷಣ ಮಾತ್ರದಲ್ಲಿ ಸಾಗರವನ್ನೇ ಕುಡಿದರು ಆಹಾ ಪ್ರಭು ಮನ್ಮಥನು ಸ್ವಭಾವದಿಂದ ಚಪಲ ಚಿತ್ತನು ಶರೀರವೇ ಇಲ್ಲ ಹೂವಿನ ಬಿಲ್ಲು ದುಂಬಿಗಳ ಹೆದೆ ಹೆಂಗಸರ ಓರೆ ನೋಟಿವೆ ಬಾಣ ತಂಪಾದ ಚಂದ್ರನೇ ಗೆಳೆಯ ಹೀಗಿದ್ದರೂ ಪ್ರಪಂಚವನ್ನೇ ತಲ್ಲಣಗೊಳಿಸುವನು ತನ್ನ ಸಾಮರ್ಥ್ಯದಿಂದ ಆಹಾ ನಾನೆಂತಹ ಭಾಗ್ಯಶಾಲಿ ಕಾನನದಲ್ಲಿ ಕೋಗಿಲೆಗಳು ವಸಂತ ಕಾಲದಲ್ಲಿ ಮಾತ್ರ ಹಾಡುತ್ತವೆ ಈ ನನ್ನ ಅರಮನೆಯಲ್ಲಿ ಮಹಾಕವಿಗಳು ಜೀವ ತೊಳೆದ ಹೊನ್ನ ಕೋಗಿಲೆಗಳಾಗಿ ಅನವರತ ಗಾನ ಮಾಡುತ್ತಿರಲು ನನ್ನ ಜೀವ ಆನಂದದಿಂದ ಧನ್ಯ ಭೋಜರಾಜ ಧನ್ಯ ನೀನು ಎನ್ನುತ್ತಿದೆ ಪ್ರಭು ಅದಕ್ಕೆ ಎಲ್ಲರೂ ಈ ಧಾರಾನಗರವನ್ನು ವಿದ್ವಾಂಸರ ತವರೂರು ಸರಸ್ವತಿಯ ದೇವಾಲಯ ಎನ್ನುವರು ಮಂತ್ರಿಗಳ ಮಾತು ಅಕ್ಷರಶಃ ನಿಜ ಪ್ರಭುಗಳ ಸಮ್ಮುಖದಲ್ಲಿರುವ ಈ ಕವಿಗಳಿಗೆ ಈ ವಿದ್ವಾಂಸರುಗಳಿಗೆ ಸರಸಾಟಿಯಾದವನು ಈ ಜಗತ್ತಿನಲ್ಲಿಯೇ ಇಲ್ಲ ವಿದ್ವದ್ರಾಜ ಶಿಖಾಮಣೆ ವಿದ್ವದ್ರಾಜ ಶಿಖಾಮಣೆ ತುಲಯಿತುಂ ಧಾತಾತ್ವದೀಯಮ್ಯಶಃ ಕೈಲಾಸಂಚ ನಿರೀಕ್ಷ್ಯ ತತ್ರ ಲಘುತಾಂ ನಿಕ್ಷಿಪ್ತವಾನ್ ಪೂರ್ತಯೇ ಉಕ್ಷಾಣಂ ತದುಪರ್ಯುಮಾ ಸಹಚರಂ ತನ್ಮೂರ್ಧ್ನಿ ಗಂಗಾಜಲಂ ತಸ್ಯಾಗ್ರೇ ಫಣಿಪುಂಗವಂ ತದುಪರಿ ಸ್ಫಾರಂ ಸುಧಾದೀಧಿತಿಂ ಅದ್ಭುತವಾದ ಅಪರೂಪವಾದ ಚಮತ್ಕಾರ ವಾಗ್ದೇವಿ ಅಚ್ಚರಿ ಪಡುವಂತಹ ಕವಿತಾ ಪ್ರೌಢಿಮೆ ಕವಿವರಿಯ ಈ ಶ್ಲೋಕದ ಅರ್ಥವನ್ನು ನಿನ್ನಿಂದಲೇ ಕೇಳುವ ಅಭಿಲಾಷೆ ರಾಜೇಂದ್ರ ಜಗತ್ತಿನಾದ್ಯಂತ ನಿನ್ನ ಕೀರ್ತಿ ಅಧಿಕವಾಗಿರಲು ಸೃಷ್ಟಿಕರ್ತನಾದ ಬ್ರಹ್ಮನು ಬೆರಗಾಗಿ ಅದನ್ನು ತೂಕ ಮಾಡಿ ನೋಡಲು ಒಂದು ಕಡೆ ನಿನ್ನ ಕೀರ್ತಿಯನ್ನು ಮತ್ತೊಂದು ಕಡೆ ಕೈಲಾಸ ಪರ್ವತವನ್ನಿಟ್ಟನು ಆಗ ನಿನ್ನ ಕೀರ್ತಿ ಅಧಿಕವಾಯಿತು ಕೈಲಾಸದ ಮೇಲೆ ನಂದಿಯನ್ನಿಟ್ಟನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು ನಂದಿಯ ಮೇಲೆ ಸಾಕ್ಷಾತ್ ಪರಶಿವನನ್ನು ಕೂರಿಸಿದನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು ಶಿವನ ತಲೆಯ ಮೇಲೆ ದೇವಗಂಗೆಯನ್ನಿಟ್ಟನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು ಶಿವನ ಕೊರಳಿಗೆ ಘಟಸರ್ಪವನ್ನು ಸುತ್ತಿದನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು ಕಟ್ಟ ಕಡೆಗೆ ಚಂದ್ರನನ್ನಿಟ್ಟು ಶಂಕರನನ್ನು ಅಲಂಕರಿಸಿದನು ಇದೇ ಅದರ ಭಾವಾರ್ಥ ಚತುರಕವಿ ಪರಶಿವನ ವೈಭವಕ್ಕಿಂತಲೂ ನನ್ನ ಕೀರ್ತಿಗಿಂತಲೂ ನಿನ್ನ ಕವಿತಾ ಪ್ರೌಢಮೇ ಹೆಚ್ಚು ಭಾರವಾಗಿರುವುದು ಕವಿರಾಜ ನಿನ್ನ ನಾಮಧೇಯದಲ್ಲಿನ ಸೌಭಾಗ್ಯಗಳಾದ ಅಕ್ಷರಗಳಾವು ಕಾಳಿದಾಸ 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 ಋತುಸಂಹಾರ ಮೇಘದೂತ ಮಾಳವಿಕಾಗ್ನಿಮಿತ್ರ ಇಂಥ ಮಹಾನ್ ಕೃತಿಗಳ ಕರ್ತೃ ಕಾಳಿದಾಸನೇ ಕವಿವರ್ಯ ನಿನ್ನಾಗಮನದಿಂದ ಈ ವಿದ್ವತ್ ಸಭೆಗೆ ಪೂರ್ಣ ಪ್ರಕಾಶ ತುಂಬಿದಂತಾಯಿತು ಸರಸ್ವತಿಯ ಗುಡಿಗೆ ಹೊನ್ನ ಕಳಿಸಿಬಿಟ್ಟಂತಾಯಿತು ಸಹಕಾರ ವೃಕ್ಷವನ್ನು ಬಿಟ್ಟು ಕೋಗಿಲೆಯು ಹಾರಿ ಹೋಗುವುದಿಲ್ಲ ತಾನೇ ಕಾಗೆಗಳ ಬಾಧೆ ಇಲ್ಲದಿದ್ದರೆ ಏಕೆ ಹಾರಿ ಹೋಗುತ್ತದೆ ಅವಮಾನ ಶುದ್ಧ ಅವಮಾನ ತಡೆಯಲಾರದಂತಹ ಅಪಮಾನ ಮಹಾಪ್ರಭುಗಳೇ ನಮ್ಮನ್ನ ಬಂಗಾರದ ಕೋಗಿಲೆಗಳು ಅಂತ ಹೊಗಳಿರುವಾಗ ಈ ಕಾಳಿದಾಸ ಈಗ ತಾನೇ ರಾಜಾಶ್ರಯಕ್ಕೆ ಬಂದಿರೋ ಭಿಕಾರಿ ನಮ್ಮನ್ನ ಕಾಗೆಗಳು ಅಂದು ಬಿಟ್ಟಲ್ಲೋ ನಿಮ್ಮಲ್ಲಿ ಯಾಕಂತಾನೆ ಗುರುಗಳೇ ಮತ್ತಾರಲ್ಲ ಅವನ ಯೋಗ್ಯತನ ಕಂಡು ಕರುಬೋ ನೀಚರಣ ಏನಂದೆ ಮನುಷ್ಯ ಕುಂಬಳಕಾಯಿ ಕಲ್ಲ ಅಂತಂದ್ರೆ ನೀವ್ಯಾಕೆ ಹಗಲ್ ಮುಟ್ಕೊಂಡು ನೋಡ್ಕೋತೀರ ಗುರುಗಳೇ ಯಾಕೆ ನೀವು ಕಾಗೆನ ಹದ್ದು ಅವನ ಹೇಗೆ ಕುಕ್ಕಬೇಕು ಎಲ್ಲಿ ಕುಕ್ಕಬೇಕು ಅನ್ನೋದೆ ನನಗೆ ಗೊತ್ತು ಅವನು ಹೇಗೆ ಬಂದು ಹಾಗೆ ಕಳಿಸ್ತಾ ಹೋದ್ರೆ ನನ್ನ ಹೆಸರು ಕವಿರಾಕ್ಷಸನೇ ಅಲ್ಲ ಮಹಾಪ್ರಭು ಸಿಂಹಳಾದೀಶ್ವರರು
ಅನರ್ಘ್ಯವಾದ ರಕ್ತಾಭರಣಗಳನ್ನು ವಿಶ್ವಾಸದ ಕಾಣಿಕೆಯಾಗಿ ಕಳುಹಿಸಿದ್ದಾರೆ. ಅವರ ವಿಶ್ವಾಸಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ಕಳುಹಿಸಿರುವ ಸ್ನೇಹದ ಕಾಣಿಕೆಯನ್ನು ಬಹುಮರ್ಯಾದೆಯಿಂದ ಸ್ವೀಕರಿಸಿದ್ದೇವೆಂದು ಓಲೆ ಬರೆಯಿರಿ. ಅಪ್ಪಣೆ ಪ್ರಭು. ಮಹಾಪ್ರಭು, ನನ್ನ ಗುರುಗಳು ತಮ್ಮ ದರ್ಶನಕ್ಕೋಸ್ಕರ ದಯಮಾಡಿಸಿದ್ದಾರೆ. ಸಂತೋಷ. ವಿಜಯೀ ಭವ ಭೋಜರಾಜ, ವಿಜಯೀ ಭವ. ತಮ್ಮ ನಾಮಧೇಯ? ಮಹಾಕವಿ ರಾಕ್ಷಸ. ಓ, ತಾವು ಮಹಾಕವಿ ರಾಕ್ಷಸ. ತಮ್ಮ ಶಿಷ್ಯ? ಕವಿ ರಾಕ್ಷಸ. ನಿಮ್ಮ ಶಿಷ್ಯ? ಮರಿ ರಾಕ್ಷಸ, ರಾಕ್ಷಸ ಪರಂಪರೆ. ನನ್ನದೊಂದು ಸಮಸ್ಯಾತ್ಮಕ ಪ್ರಶ್ನೆ ಇದೆ. ನಿಮ್ಮ ವಿದ್ವತ್ ಮಹಾಸಭೆಯಲ್ಲಿ ಯಾರು ಅದನ್ನು ಪೂರೈಸಿದ್ರು ಸರಿ, ಸಂತೋಷ. ಇಲ್ಲದಿದ್ದರೆ ನಿಮ್ಮ ವಿದ್ವಾಂಸರೆಲ್ಲರೂ ನನಗೆ ಶರಣಾಗತರಾಗಿ ನನ್ನ ಶಿಷ್ಯನಿಗೆ ಶಿಷ್ಯರಾಗಬೇಕು. ಭಾವಭೂತಿಗಳೇ, ಏನ್ ಹೇಳುವಿರಿ? ಒಪ್ಪಿಗೆ ಮಹಾಪ್ರಭು. ಕುಂತಿ ಸುತೋ ರಾವಣ ಕುಂಭಕರ್ಣ, ಇದೇ ನನ್ನ ಪ್ರಶ್ನೆ. ಏಕಸಂಧಿಗ್ರಾಹಿ. ರಾವಣ ಕುಂಭಕರ್ಣರು ಕುಂತಿ ಸುತರು ಹೇಗಾಗುತ್ತಾರೆ ಮಹಾಪ್ರಭು? ದಿಸಂಧಿಗ್ರಾಹಿ. ಅರ್ಥವೇ ಆಗುತ್ತಿಲ್ಲ ಮಹಾಪ್ರಭು. ಬಾಣ, ದಂಡಿ, ಭವಭೂತಿ, ವರರುಚಿ, ಮಯೂರ, ಮಾಘ, ಕಾಳಿದಾಸ, ನಿನ್ನನ್ನೇ ಜ್ಞಾಪಿಸಿಕೊಳ್ಳುತ್ತಿದ್ದೆ. ಏಕೆ ಪ್ರಭು, ಇಂದೇಕೋ ರಾಜ್ಯಸಭೆ ಬಹಳ ಮೌನವಾಗಿದೆ? ನಮ್ಮ ಗುರುಗಳು ಒಂದು ಸಮಸ್ಯೆ ಹೇಳಿದ್ದಾರೆ, ಅದನ್ನು ಬಿಡಿಸಲಾಗದೆ ತಿಳಿಕಾಡುತ್ತಿದ್ದಾರೆ ನಮ್ಮ ಕವಿಗಳು. ಬಿಡಿಸಲಾಗದ ಸಮಸ್ಯೆ, ಅದನ್ನು ನಾವು ಸ್ವಲ್ಪ ಕೇಳಬಹುದೇ? ಅಗತ್ಯವಾಗಿ ಮುಖ್ಯವಾಗಿ ತಾವೇ ತಿಳಿದುಕೊಳ್ಳಬೇಕಾಗಿರುವ ಸಮಸ್ಯೆ. ಅಂದರೆ ನಮಗಾಗಿಯೇ ತಂದ ಸಮಸ್ಯೆ. ಹೇಗಾದರೂ ಭಾವಿಸಬಹುದು ಗುರುಗಳೇ. ಕುಂತಿ ಸುತೋ ರಾವಣ ಕುಂಭಕರ್ಣ, ಇಷ್ಟೇ ತಾನೆ? ಇದ್ಯಾವ ಮಹಾ ಸಮಸ್ಯೆ? ಏನಂದೆ? ಇದ್ಯಾವ ಮಹಾ ಸಮಸ್ಯೆ? ಹಾಗಾದರೆ ಇಲ್ಲಿರುವ ಕವಿಗಳೇಕೆ ಕಕ್ಕಾಬಿಕ್ಕಿ ಆಗುತ್ತಿದ್ದರು? ಕಾಳಿದಾಸ, ನಿನಗಂತಹ ಶಕ್ತಿ ಇದ್ದರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಕುಂತಿ ಸುತೋ ರಾವಣ ಕುಂಭಕರ್ಣ, ಇದನ್ನು ಪ್ರಭುಗಳೇ ಬಗೆಹರಿಸಬಹುದಾಗಿತ್ತು. ಬಗೆಹರಿಸಲಿ. ನಮ್ಮಗಳ ಮೇಲಿನ ಪ್ರೀತಿ ವಿಶ್ವಾಸದಿಂದ ಆಸ್ಥಾನ ಕವಿಗಳೇ ಉತ್ತರ ಹೇಳಿ ಕೀರ್ತಿ ಸಂಪಾದಿಸಲಿ ಎಂಬ ಉದಾರ ಮನೋಭಾವ ನಮ್ಮ ಪ್ರಭುಗಳದು. ಈಗ ನಮ್ಮ ಸಮಸ್ಯೆಗೆ ಉತ್ತರ ಹೇಳುವೆಯೋ ಇಲ್ಲ ಸೋಲನ್ನು ಒಪ್ಪಿಕೊಳ್ಳುವೆಯೋ? ಮತ್ತೊಮ್ಮೆ ಹೇಳಿ. ಸೋಲನ್ನು ಒಪ್ಪಿಕೊಳ್ಳುವೆಯೋ? ತಾವು ಸೋಲನ್ನು ಅನಂತರ ಒಪ್ಪಿಕೊಳ್ಳುವರಂತೆ ಈಗ ಸಮಸ್ಯೆಯನ್ನು ಹೇಳಿ. ರಾವಣ ಕುಂಭಕರ್ಣ ಕಾಪಾಂಡು ಪತ್ನಿ ಗೃಹಭೂಷಣಂ ಕಿಂ ಕೋ ರಾಮಶತ್ರು ಕಿಂ ಅಗಸ್ತ್ಯ ಜನ್ಮ ಕಃ ಸೂರ್ಯಪುತ್ರ ವಿಪರೀತ ಪೃಚ್ಛ ಕುಂತಿ ಸುತೋ ರಾವಣ ಕುಂಭಕರ್ಣ. ಪಾಂಡುರಾಜನ ಪತ್ನಿ ಯಾರು? ಕುಂತಿ. ಮನೆಗೆ ಭೂಷಣನಾರು? ಸುತ. ರಾಮನ ಶತ್ರು ಯಾರು? ರಾವಣ. ಅಗಸ್ತ್ಯನು ಹುಟ್ಟಿದ್ದು? ಕುಂಭ. ಸೂರ್ಯಪುತ್ರ? ಕರ್ಣ. ಕುಂತಿ ಸುತೋ ರಾವಣ ಕುಂಭಕರ್ಣ. ಅಸೂಯೆ, ಅಹಂಕಾರ, ಇವುಗಳಿಂದ ಯಾರೂ ಹಿರಿಯರಾಗುವುದಿಲ್ಲ. ಕಾಳಿದಾಸನಂತ ಮಹಾಕವಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಕವಿರಾಜ, ನಾನು ಸೋತೆ. ತಾವು ಹಿರಿಯರು, ಆಶೀರ್ವದಿಸಬೇಕು. ನಿಜ, ನಾನು ಹಿರಿಯ ವಯಸ್ಸಿನಲ್ಲಿ, ವಿದ್ವತ್ತಿನಲ್ಲಿ ನೀನು ಹಿರಿಯ. ಶಿಷ್ಯ ಅಲ್ಪವಿದ್ಯಾ ಮಹಾಗರ್ವಿ ಎನ್ನುವಂತೆ ಯಾರೂ ನಡೆದುಕೊಳ್ಳಬಾರದು. ಪ್ರಭು. ಭೋಜರಾಜ, ಇಂತಹ ಕವಿರತ್ನವಿರುವುದು ಈ ಸಭೆಗೆ ಭೂಷಣ, ಆತನ ವಿನಯ ಪಾಂಡಿತ್ಯಕ್ಕೆ ಭೂಷಣ. ಕಾಳಿದಾಸ, ನಿನ್ನ ಸ್ನೇಹ ನಮಗೆ ಭೂಷಣ.